ಹಲೋ ಗಾಯ್ಸ್, ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೊಂಬಂದಿದ್ದೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ಹಣವನ್ನು ಸಂಪಾದನೆ ಮಾಡ್ಬೋದು. ಅದು ಕೂಡ 15,000 ರೂಪಾಯಿ ಪರ್ ಮಂತ್ ಅಂತ ಹೇಳ್ಬಿಟ್ಟು ಫಿಕ್ಸೆಡ್ ಸ್ಯಾಲರಿ ಇಟ್ಟಿದ್ದಾರೆ. ಯಾವುದಾದ್ರು ಜಾಬ್ ಯಾವ ರೀತಿ ಅಪ್ಲೈ ಮಾಡುವಂಥದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನೇ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ನ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಒನ್ಸ್ ನೀವು ಜಾಯ್ನ್ ಆಗಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಸೇಲ್ಸ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂತಲೇ ಹೇಳ್ಬೋದು. ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ 15,000 ರಿಂದ 1,50,000 ಒಳಗಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಇಲ್ಲಿ 10,000 ಅಂದು ಮಿನಿಮಮ್ ಸಿಕ್ಬಿಡುತ್ತೆ ಫ್ರೆಷರ್ಸ್ಗೆ. ಸೊ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅಪ್ರಾಕ್ಸಿಮೇಟ್ಲಿ ಇನ್ಸೆಂಟಿವ್ಸ್ ಬಂದ್ಬಿಟ್ಟು 10,000 ಮೆನ್ಷನ್ ಮಾಡಿದ್ದಾರೆ. ಇದೊಂದು ನಿಮ್ದು ಪಾರ್ಟ್ ಟೈಮ್ ಜಾಬು ಕೂಡ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು, ಫ್ರೆಷರ್ಸ್ಗೆ ಮಾತ್ರ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬೇಸಿಕ್ ಇಂಗ್ಲೀಷ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬೆನಿಫಿಟ್ಸ್ ಇನ್ಕ್ಲೂಡೆಡ್, ನೀವು ಜಾಬ್ಗೆ ಸೇರಾದ್ಮೇಲೆ ಏನೋ ಒಂದು ಬೆನಿಫಿಟ್ಸ್ ಕೊಡ್ತಾರೆ ಅಂದರೆ ವಾರದ ಒಂದು ಪೇಮೆಂಟ್ ಇರುತ್ತೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಒನ್ಸ್ ನೀಟಾಗಿ ನೀವು ಓದ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ಜಾಬ್ ರೋಲ್ ನೋಡ್ಕೊಳ್ಳೋದಾದರೆ ಡಿಪಾರ್ಟ್ಮೆಂಟು ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ರೋಲ್ ಆ್ಯಂಡ್ ಕ್ಯಾಟಗರಿ ನೋಡ್ಕೊಳ್ಳೋದಾದ್ರೆ ಫೀಲ್ಡ್ ಸೇಲ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡ್ಕೊಳ್ಳೋದಾದ್ರೆ ಫುಲ್ ಟೈಮ್ ಪಾರ್ಟ್ ಟೈಮ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಶಿಫ್ಟ್ ನೋಡ್ಕೊಳ್ಳೋದಾದ್ರೆ ಡೇ ಶಿಫ್ಟ್ ಇರುತ್ತೆ. ಜಾಬ್ನ ಒಂದು ರಿಕ್ವೈರ್ಮೆಂಟ್ಸ್ ನೋಡ್ಕೊಳ್ಳೋದಾದ್ರೆ ಎಕ್ಸ್ಪೀರಿಯನ್ಸು ಫ್ರೆಷರ್ಸ್ ಓನ್ಲಿ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳೋದಾದ್ರೆ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸ್ಕಿಲ್ ನೋಡ್ಕೊಳ್ಳೋದಾದ್ರೆ ನಿಮಗೆ ಮಾರ್ಕೆಟಿಂಗ್ ಸ್ಕಿಲ್ ಇರಬೇಕಾಗತ್ತಷ್ಟೇ, ಇನ್ನೇನು ಇಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಮಾರ್ಕೆಟಿಂಗ್ ಸ್ಕಿಲ್ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇಂಗ್ಲೀಷ್ ಲೆವೆಲ್ ನೋಡ್ಕೊಳ್ಳೋದ್ರೆ ಬೇಸಿಕ್ ಇಂಗ್ಲೀಷ್ ಲೆವೆಲನ್ನು ನಿಮ್ಮ ಹತ್ರ ಬೇಸಿಕ್ ಇಂಗ್ಲೀಷನ್ನು ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಇಂಟರ್ವ್ಯೂ ನೋಡ್ಕೊಳ್ಳೋದ್ರೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ಇಷ್ಟೇ ಡೀಟೇಲ್ಸ್ ಕೊಟ್ಟಿರುವಂಥದ್ದವರು ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳೋದಾದರೆ ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಎನಿವೇ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಟು ಅಪ್ಲೈ ಪ್ಲೀಸ್ ಕಾಲ್ ಹೆಚ್ ಆರ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮಾಡಬೇಕಾಗತ್ತೆ. ಕಂಗ್ರ್ಯಾಚುಲೇಷನ್ ಯು ಆರ್ ಪಾಸ್ ದ ಟೆಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಕಂಪ್ಲೀಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ನಿಮ್ಮ ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವಿನ್ನ ರೆಸ್ಯೂಮ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ. ಒನ್ಸ್ ನೀವು ರೆಸ್ಯೂಮ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಇಲ್ಲಿ ಬಂದು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಸ್ಪೋಕನ್ ಇಂಗ್ಲೀಷ್ ಕೇಳ್ತಿದ್ದಾರೆ, ನಿಮ್ಮ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾಗತ್ತೆ, ಅದು ಕೂಡ ಇಂಗ್ಲೀಷ್ನಲ್ಲಿ. ರೆಕಾರ್ಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಇಂಟ್ರೊಡಕ್ಷನ್ನ ಕೊಡಿ. ಒನ್ಸ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಸಬ್ಮಿಟ್ ಆಗುತ್ತೆ. ಈಸಿಯಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಫೀಸ್ ಕಟ್ಟಿಸ್ಕೊಳ್ಳಲ್ಲ. ಡೈರೆಕ್ಟಾಗಿ ಹೆಚ್ಚಾಗಿ ಕಾಲ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಇಂಟರ್ವ್ಯೂನ ಫಿಕ್ಸ್ ಮಾಡಿಸ್ಕೋಬಹುದು. ಹೋಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.